ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ನಾವು ವಿಜಯಪುರದಿಂದ ನೆಟ್ ಸರ್ಪ್ ಕಂಪನಿಯಿಂದ ಪುನಾದಿಂದ ಬಂದಿಕ್ರಿಂದ ಇಲ್ಲಿ ನಿಮ್ಗೆ ನಾವು ಔಷಧ ಕೊಟ್ಟಿದ್ದೇವೆ ಸರ್. ಹೌದಲ್ರಿ? ಹೌದು ಸರ್. ತಮ್ಮ ಹೆಸರನ್ನ ಹೇಳಿ ಸರ್, ಪರಿಚಯ ಮಾಡಿ. ಶಂಕರಪ್ಪ ಮರಳಪ್ಪ ಮೇಟಿ ಅಂತ ಹೇಳಿ. ಹಾ ಸರ್, ನಮ್ಮ ನಟ್ಸಪ್ ಕಂಪನಿ ಉತ್ಕೊಳ್ಳಂತ ತಾವೆಲ್ಲ ಯೂಸ್ ಮಾಡಿದ್ರಾ? ಮಾಡಿದ್ವಿ ಸರ್. ಇಲ್ಲಿ ಮಟ್ಟ ಎಷ್ಟು ಪ್ರೊಡಕ್ಟ್ ಯೂಸ್ ಮಾಡಿದ್ರ ಅಂದ್ರೆ ಎಷ್ಟು ಸರಿ ಸ್ಪ್ರೇ ಮಾಡಿದ್ರ ಸರ್, ಡ್ರಂಚಿಂಗ್ ಕೊಟ್ಟಿದ್ದೀರಾ? ಆಮೇಲೆ ನಿಮಗೆ ಯಾರು ಪ್ರೊಡಕ್ಟ್ ಕೊಟ್ಟಿದ್ದಾರೆ ಫಸ್ಟಿಗೆ? ಇವರು ಇವರು ಕೊಟ್ಟಿದ್ದಾರೆ ಸರ್, ನಮ್ಮ ಡೂಂಗ್ರಿ ಅವರು. ನೋಡ್ರಿ, ನಾವು ನಡೆಸಲು ಕಂಪ್ನಿದು ಲಿಕ್ವಿಡ್ ತಂದಿದ್ರು. ತಂದಾಗ ವಲಿಕರ್ ಸರು ಮತ್ತು ಸಂತೋಷ್ ಸರ್ ಬಂದಿದ್ರು. ಬಂದಾಗ ಸರ್ಗೆ ಹೇಳಿದೆ ನಾನು, ಹಿಂಗೈತೆ ಸರ್ ಆಫರ್ ಐತಿ ತಗೋರು ಅಂತೇಳಿ. ಆದರೆ ನಾವು ಸ್ವಲ್ಪ ಅದನ್ನು ವಿಚಾರ ಮಾಡಿ ತಗೊಳ್ಳೋಣ ಅಂತೇಳಿ ಒಂದು 15,000 ರೂಪಾಯಿ ತಗೊಂಡಿದ್ದೀವಿ. ನಮ್ಮ ಗೌಡ್ರಿಗೆ ಹೇಳಿದ್ದೆವು, 15,000 ರೂಪಾಯಿ ಅವ್ರ ಚೆಕ್ ಕೊಟ್ಟಿದ್ರು, ನಾವು ಕೊಟ್ಟಿದ್ದೀವಿ ಅವರಿಗೆ. ಇದಕ್ಕೆ ನೋಡ್ರಿ, ಈಗ 4 ತಿಂಗಳು ಅಂದ್ರೆ 5 ತಿಂಗಳು ಕಬ್ ಐತ್ರಿ. ಇದು 5 ತಿಂಗಳು 10 ದಿನ 15 ದಿನ ಇರ್ಬೇಕು ರೀ. 4 ತಿಂಗಳು ಕಬ್ ಐತ್ರಿ. 3 ಸಲ ಏನೈತ್ರಿ, ಟಿಮ್ರಿಚ್ ಬಾಯೋ 95 ಮತ್ತೇನೈತಿ ಸೇತು ಕೂಡ ಹೊಡೆದೇವ್ರಿ. ಇವ್ರ ಆ ಕಡೆ ಹಚ್ಚಿ ಹೊಡಿಸಿವ್ರಿ, ಹನುಮಂತ ಗಲಾಟೆ ಅಂತೇಳಿ. ಇದನ್ನ ಮೇಂಟೈನ್ ಮಾಡ್ತಾರೆ ಸರ್. ಇದನ್ನ ನಾನು ನಿತ್ಯ ಹೊಡಿಸಿ ಏನ್ ಮಾಡಿದ್ರಿ, 3 ಹಾಕಿನ್ರಿ, ಒಮ್ಮೆ NPK ಅಷ್ಟ ಹಾಕಿನ್ರಿ, ಇನ್ನೂ ಒಮ್ಮೆ NPK ಹಾಕ್ಬೇಕು ಇದಕ್ಕ. ಈಗ ಇಷ್ಟೊಂದು ರಿಸಲ್ಟ್ ಕೊಡತ್ತೆ ಅಂದ್ರೆ ಇದು ಇದು ಕಂಪ್ನಿ ಪರವಾಗಿಲ್ಲ ಅಂತೇಳಿ ನನ್ನ ಅನಿಸಿಕೆ. ಯಾಕಂದ್ರ ನಾ ಹೇಳಕ್ಕಿಂತ ಈಗ ಅವ್ರ ರೈತರ ಹೇಳಕತ್ ಬಿಟ್ಟಾರ. ಈಗ ಯಾಕಂದ್ರ ಬಾಳ ಮಂದಿ ರೈತರು ಬಂದು ನೋಡಿದಾರ, ಮತ್ತೆ ಎಲ್ಲಿನೂ ದೊಡ್ಡದೈತ್ರಿ, ಎಲ್ಲಿನೂ ಆರೋಗ್ಯವಾಗೈತಿ, ದೊಡ್ಡದೈತಿ, ಚಲೋ ಐತಿ. ಟೋಟಲ್ 4 ತಿಂಗಳು ಸರ್, ನಿಮ್ ಪ್ರಕಾರ ಈಗ 4 ತಿಂಗಳು ಕಬ್ಬು ಅಂತ ಇದಿರಲ್ಲ ಸರ್, 4 ತಿಂಗಳು ಕಬ್ಬಿ ಗಂಡ್ ಎಷ್ಟು ಬಂದ ಸ್ವಲ್ಪ ಎಣಸನಲ್ರಿ ನೋಡ್ರಿ ಸರ್. ಇಲ್ಲೇ ಅದಾವ ನಿಮ್ಮಿದ್ರಿಗೆ ನೋಡ್ರಿ, 1, 2, 3, 4, 5, 6, 7, 8 ಒಂಬತ್ತನೇ ಗಣಿಕೆ ಚಾಲೋ ಐತೆ ಸರ್. 4 ತಿಂಗಳು ಕಬ್ಬಿಗ್ರಿ? 4 ತಿಂಗಳಿಗ ಕಬ್ಬಿಗೈತೆ ಸರ್. ಇದು ಈಗ ಮಿನಿಮಮ್ ಇಲ್ಲಂದ್ರೂ 5 ವಾರ ಹಿಡ್ಕೊಂಡು 8, 9 ಒಂದೊಂದು ತಂದಲ್ಲಿ 12 ಮಟ್ಟ ಅದಾವ ಸರ್. ಇವು ಕಬ್ಬಿಂದು ಇದು ಗುನ್ನಿ ಸೈಜ್ ರೀ, ಗುನ್ನಿ ಸೈಜ್ ರೀ, ಗಣಿ ಸೈಜ್ ರೀ, ಗಣಿಕೆ ತೀವ್ರ ನಾವ್ ಈ ಕಡೆ ಗಣಿಕೆ ಸೈಜ್ ಏನೈತಲ್ರಿ ಇದು. ಮತ್ತೆ ದಿಪ್ ಐತ್ರಿ, ದಿಪ್ ದಿಪ್ ಐತ್ರಿ. ಇದು ಏನೈತಂದ್ರ ನೋಡ್ರಿ, ಇದು ಎಷ್ಟು ದಿಪ್ ಅಂದ್ರ ಇಷ್ಟು ದಿಪ್ ಐತ್ರಿ. ಆಮೇಲೆ ಉದ್ದ ಐತ್ರಿ ಗಣಿಕೆ. ಇದು ಈಗ ನಾವು ಗೊಬ್ಬರ ಕೊಟ್ಟಿವಿ ಅಂದ್ರ ಸಣ್ಣ ಸಣ್ಣ ಗಣಿ ಹಾಕವ್ರಿ, ಇಲ್ಲದಾವಲ್ರಿ 4 ಬಳ 3 ಬಟ್ ಹಾಕವ್ರಿ. ಒಂದೊಂದ್ ಚೋಟ್ ಇದಾವ್ ನೋಡ್ರಿ, ಒಂದೊಂದ್ ಚೋಟಿ ಒಂದೊಂದ್ ತಂದಲ್ಲಿ 6 ಇಂಚ್ 7 ಇಂಚ್ ಅದಾವ್ರಿ. 7 ಇಂಚ್ ಅದಾವಲ್ರಿ. ನಿಮ್ಗೆ ಕಬ್ಬಿನೊಳಗಡೆ ಬಹಳಷ್ಟು ಅನುಭವ ಇದಾವೆ ನಮ್ಗೆ, ನಿಮ್ಗೆ ಇಲ್ಲೆಲ್ಲ ನೋಡೋದ್ ಪ್ರಕಾರ. ಸೊ ವರ್ಷ ವರ್ಷ ನೀವು ಕಬ್ಬು ಬೆಳಿತೀರಾ, ಈ ವರ್ಷಕ್ಕೆ ವರ್ಷಕ್ಕೆ ನಿಮ್ಗೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಇದ್ರಿ ಪ್ಲಾಂಟ್ ಬಹಳ ಹೆಲ್ದಿ ಅದರಿ. ಹಾ, ಮತ್ತೆ ಈಗಾಗಲೇ ಇದು ಗಣಿಕೆನು 7, 8, 10 ಅದ. ಪ್ರತಿಯೊಂದು ಎಲ್ಲಿನೂ ಸಾಕಷ್ಟು ಇದಾದ, ಬಡ್ಡಿಯಿಂದ ರೋದಿನೂ ಇದಾದ ಸರ್, ಹೆಸರು ಅದ, ಒಳ್ಳೆಯ ಗ್ರೋತ್ ಅವ, ಚೆನ್ನಾಗಿ ಬಂದದ. ಉಳಿದ ಇದಕ್ಕಿಂತ ನೋಡಿ ನಮ್ಮ ಪ್ರೊಡಕ್ಟ್ ಸಾವಯವ ಒಳ್ಳೇದು, ಒಳ್ಳೇದು ಇದೆ. ನಿಮ್ಮ ಪ್ರೊಡಕ್ಟ್ ಇದ್ದು ಒಳ್ಳೆ ಫಲ ಕೊಡ್ತದ ಅಂತ ಹೇಳಿ ನಮಗೆ ಅನಿಸಿದೆ ಸರ್. ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸರ್? ರೈತರಿಗೆ ಏನೈತಿ ಇದರಿಂದ ಏನೈತಿ ಒಳ್ಳೇದು? ನಮ್ಮ ಉಳಿದ ಕಬ್ಬಿನಕ್ಕಿಂತ ಈ ಔಷಧಿ ಏನ್ ಹಾಕ್ತೀವಿ ನಾವು, ಇದು ಒಳ್ಳೆ ಇಲ್ಲದ್ರಿ, ಫಲವತ್ತಾದದ್ದು ಇದ್ರ ಸಿಗ್ತದ, ಮತ್ತು ಕಬ್ಬಿಂದು ಆರೋಗ್ಯನು ಸಹ ಸರಿ ಇರ್ತದ, ಒಳ್ಳೆ ಉತ್ಪನ್ನ ಕೊಡ್ತಕ್ಕಂಥದ್ದ ಒಂದು ಇದು ನಂಬಿಕೆ ಇದೆ ನಿಮ್ಗೆ. ಸೊ ನೀವು ಭೂಮಿ ಕೂಡ ಮೆತ್ತಗಾಗಿದೆ ಹೋದ ವರ್ಷ ಈ ವರ್ಷ ನೋಡಿದ್ರೆ, ಯಾಕಂದ್ರೆ ಫುಲ್ ಬ್ಯಾಕ್ಟೀರಿಯಲ್ ಬೇಸ್ಡ್ ಪ್ರಾಡಕ್ಟ್ ಇರೋದ್ರಿಂದ ನೋಡ್ರಿ ಭೂಮಿ ಎಷ್ಟು ಹದ ಆಗಿದೆ, ಫುಲ್ ಹುಟ್ಟಿನ ಮಣ್ಣಿದ್ದಂಗಿದೆ ಭೂಮಿ. ಇದು 3 ವರ್ಷದಿಂದ ನಾವು ಏನ್ ಮಾಡಿದ್ವಿ, ಯಾವ್ದು ಇದನ್ನ ಮಾಡಿಲ್ಲ. ಸಾವಯವ ಗೊಬ್ಬರ ಬಿಟ್ಟು ಭೂಮಿ ಒಳಗೆ ಕೊಡಿಸಿದ್ವಿ, ಇದು ನಮ್ಗೆ ಒಳ್ಳೆ ರಿಸಲ್ಟ್ ಕೊಟ್ಟದ ಸರ್. ಸರ್ ಟೋಟಲ್ 4 ತಿಂಗಳು ಕಬ್ಬು ಒಳ್ಳೆ ಚೆನ್ನಾಗಿ ಇಳ್ ಬಂದ ಇದು ಬಂದೈತೆ ನಿಮ್ಗೆ, ರಿಸಲ್ಟ್ ಬಂದಿದೆ. ಸೊ ನಿಮಗೆ ಹೋದ ವರ್ಷಕ್ಕೆ ಈ ವರ್ಷ 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 ಇದು ತೆಗಿತಿರಲ್ಲ, ಈ ಇಳುವರಿ ಬರುತ್ತಲ್ಲ, 1 ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ನಿಮ್ಗೆ ಅಂದಾಜು? ಇವರಿಗೆ 60 ಟನ್ ಅಂತ ಬರ್ತದೆ. 60 ಟನ್ ಈ ವರ್ಷ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಪ್ರಕಾರ? ಈ ಸರ್ ಇದು ಒಂದು 75 ತನಕ ಬರ್ಬೋದು, 75-80 ಬರ್ಬೋದು. 75-80 ಒಂದು 15-20 ಟನ್ ಎಕ್ಸ್ಟ್ರಾ ಎಕ್ಸ್ಪೆಕ್ಟ್ ಮಾಡ್ತಾರಾ? ಓಕೆ, ಅಂದ್ರೆ ನಿಮಗೆ ಇಲ್ಲಿ ನದಾಬ್ ಸರ್ ಬಂದು ಹೇಳಿದ್ರು, ಅವರು ಕೂಡ ಈ ಪ್ರಾಡಕ್ಟ್ ಒಳಗಿಂತ ಮುಂಚೆ ಅವರು ರೈತ ಸಂಘದಾಗ ಇದಾರೆ, ಪರ್ಫೆಕ್ಟ್ ರಿಸಲ್ಟ್ ನೋಡಿದ ಮೇಲೆ ನಿಮ್ ತೋಟಕ್ಕೆ ಬಂದು ಕೊಟ್ಟಿದ್ರು ಸರ್. ಇವ್ರು ಕೊಡಕ್ಕಿಂತ ಮುಂಚೆ ನೀವು ನಮ್ಗೆ ಬಹಳಷ್ಟು ಕ್ವಶನ್ ಕೇಳಿದ್ರೆ, ರೈತರಿಗೆ ಮೋಸ ಆದ್ರೆ ನಾವು ಈ ತರ ಕೊಡಕ್ ಹೋಗಂಗಿಲ್ಲ ಅಂತೇಳಿ. ಸೊ ಈಗ ಹೆಂಗ ಅನ್ಸುತ್ತೆ ನಿಮ್ಗೆ? ಏನಿಲ್ಲ, ಇದನ್ನ ನೋಡಿದ್ರೆ ಚೆನ್ನಾಗಿ ಬರ್ತೈತಿ, ಎಲ್ಲರಿಗೆ ರೈತರಿಗೆ ಕೊಡಿಸ್ಬೇಕು ಅಂತೇಳಿ. ಸೊ ಒಟ್ಟಾರೆ ನಮ್ಮ ಪ್ರೊಡಕ್ಟ್ ಎಲ್ಲ ಯೂಸ್ ಮಾಡಿದ್ರೆ ಎಲ್ಲಾರು ಖುಷಿ ಆಗಿದ್ರಲ್ಲ ಸರ್? ಓಕೆ ಸರ್, ನೋಡಿ ಆಜುಬಾಜುದವ್ರಿಗೆ ಸಹಿತ ಒಂದು ಪ್ರೋತ್ಸಾಹ ಆಗಿದ್ರೆ ನಾವು ಮಾಡ್ಬೇಕು ಅಂತ ಒಂದು ವಿರಾಸ ಅವರಲ್ಲಿ ಹರಿತದೆ ಸರ್.
ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ.